हाय फ्रेंड्स, सुमिस पाकशालेगे एल्लरिगू स्वागत। रुचिकरवाद बेबी आलून बळसिकोंडु पल्य हेंगे माडोदु अंत इवत्तिन रेसिपी निम्गेल्लरिगू तोरिस्ता इदीनि। मध्याह्नद ऊटक्के इल्ल चपाति जोतेगे चेन्नागिरुत्ते। एल्लरू ओंदसल ई रेसिपीन नोड्कोंडु ट्रई माडि, निम्गू इष्ट आगुत्ते। बेबी आलूगड्डे बळसिकोंडु पल्य हेंगे माडोदु अंत तोरिस्तीनि। बेबी आलूगड्डेन चना तोळ्दु स्वल्प उप्पाकि नीर हाकि ओंदु विजिल कुक्सिदीनि। तुंबा बेग बेयुत्ते बेबी आलूगड्डे, नोड्कोंडु बेयिस्कोळ्ळि। तुंबा मेत्तगे बेंद्रे पल्य तुंबा मेत्तगे आगोगुत्ते। स्वल्प गट्टियागि बेयिस्कोळ्ळि, सिप्पे तेगेयष्टाद्रे साकु। बेबी आलूगड्डेगळन्न उप्पल्लि बेयिस्कोंडु सिप्पे तेगेदु इट्टिदीनि नानु। ओंदु कप् अष्टिदे, हेच्चु कम्मि 1/2 केजि अष्टु इरबहुदु इदु। ಒಂದು 3 ಇಡಿಯಷ್ಟು ಒಣಕೊಬ್ಬರಿ 3 ಇಡಿಯಷ್ಟು ಸಾಂಬಾರ್ ಮಸಾಲಾ ಕಾಳುಗಳು 1.5 ಟೀಸ್ಪೂನ್ ಅಷ್ಟು ಈಗಾಗಲೇ ತೋರಿಸಿದಿನಿ। ಎಂಡ್ ಸ್ಕ್ರೀನ್ ಅಲ್ಲಿ ನೋಡಿದ್ರೆ ನಿಮಗೆ ಹೆಂಗ್ ಮಾಡೋದು ಅಂತ ಗೊತ್ತಾಗುತ್ತೆ। 6 ಇಲ್ಲ 8 ಒಣಮೆಣಸಿನಕಾಯಿ, ಬ್ಯಾಡಗಿ ಮತ್ತೆ ಗುಂಟೂರು ಎರಡು ತಗೊಂಡಿದ್ದೀನಿ। ಸ್ವಲ್ಪ ಉಪ್ಪು, ಉಪ್ಪು ಜಾಸ್ತಿ ಹಾಕಕ ಹೋಗಬೇಡಿ। ಆಲೂಗಡ್ಡೆ ಬೇಯಿಸುವಾಗಲೂ ಸ್ವಲ್ಪ ಉಪ್ಪು ಹಾಕಿರ್ತೀವಿ, ನೋಡ್ಕೊಂಡು ಉಪ್ಪು ಸ್ವಲ್ಪ ಕಮ್ಮಿ ಹಾಕಿ। ರುಚಿಗೆ ಒಂದು ಸ್ವಲ್ಪ ಹುಣಸೆಹಣ್ಣು, ಬೆಲ್ಲ ಒಂದು ಸ್ವಲ್ಪ, ಬೇಡ ಅಂದ್ರೆ ಸ್ಕಿಪ್ ಮಾಡಿ। ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಇಟ್ರೆ ಬೆಲ್ಲ ಒಂದು ಸ್ವಲ್ಪ ಇಡಿ, ಇಲ್ಲ ಅಂದ್ರೆ ಹುಣಸೆಹಣ್ಣು ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ। ಇದಿಷ್ಟನ್ನು ನಾನು ಮಿಕ್ಸಿಗೆ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೊಂತೀನಿ। ನೀರು ಹಾಕಬಾರದು, ಡ್ರೈ ಪೌಡರ್ ಮಾಡ್ಕೋಬೇಕು। ಈ ತರ ರಫ್ ಆಗಿದ್ರೆ ಸಾಕು। ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಇಡಬೇಕು। ಆಲೂಗಡ್ಡೆಗಳನ್ನ ನಾವು ಸ್ವಲ್ಪ ಶಾಲೋ ಫ್ರೈ ಮಾಡ್ಕೋಬೇಕಾಗುತ್ತೆ। ಎಣ್ಣೆ ಸ್ವಲ್ಪ ಕಾದ ಮೇಲೆ ಸ್ವಲ್ಪ ಸ್ವಲ್ಪನೇ ಆಲೂಗಡ್ಡೆ ಹಾಕೊಂಡು ಶಾಲೋ ಫ್ರೈ ಮಾಡ್ತೀನಿ। ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಬೇಬಿ ಆಲೂಗಡ್ಡೆಗಳು ಚೆನ್ನಾಗಿ ಸಿಗುತ್ತೆ। ಬೇರೆ ಟೈಮಲ್ಲಿ ಮಾಡಬೇಕು ಅಂದಾಗ ನಾವು ದಪ್ಪ ಆಲೂಗಡ್ಡೆನ ಬಳಸ್ಕೊಂಡು ಮಾಡಬೇಕಾಗುತ್ತೆ। ಆದರೆ ಬೇಬಿ ಆಲೂಗಡ್ಡೆಯಲ್ಲಿ ಮಾಡಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ। ಹಾಗಾಗಿ ನಿಮಗೆ ಏನಾದರೂ ಬೇಬಿ ಆಲೂಗಡ್ಡೆ ಸಿಕ್ಕಿದಾಗ ಈ ತರ ಒಂದಸಲಿ ಪಲ್ಯ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ। ನಿಧಾನಕ್ಕೆ ಮೇಲೆ ಕೆಳಗೆ ಮಾಡ್ಕೊಂಡು ಎಲ್ಲಾ ಕಡೆನೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು। ಬೇಬಿ ಆಲೂಗಳು ಕಲರ್ ಚೇಂಜ್ ಆಗಿದೆ, ಗೋಲ್ಡನ್ ರೆಡ್ ಆಗ್ತಾ ಇದೆ। ಇದನ್ನ ತೆಗಿತೀನಿ। ಇನ್ನೊಂದು ಬ್ಯಾಚ್ ಅಲ್ಲಿ ಉಳಿದಿರುವಂತ ಎಲ್ಲ ಆಲೂಗಡ್ಡೆನೂ ಇದೇ ತರ ಶಾಲೋ ಫ್ರೈ ಮಾಡ್ಕೊಂತೀನಿ। ನೋಡುವಾಗ ಪ್ರೋಸೆಸ್ ಜಾಸ್ತಿ ಅನ್ಸ್ಬೋದು, ಆದ್ರೆ ರುಚಿ ಚೆನ್ನಾಗಿದ್ದಾಗ ಸ್ವಲ್ಪ ಕಷ್ಟ ಪಡೋದ್ರಲ್ಲಿ ಏನ್ ತಪ್ಪಿಲ್ಲ ಅಲ್ವಾ। ಎಲ್ಲ ಆಲೂಗಡ್ಡೆನೂ ಶಾಲೋ ಫ್ರೈ ಮಾಡಿ ಇಟ್ಟಿದ್ದೀನಿ। ಉಳಿದಿರುವಂತ ಎಕ್ಸೆಸ್ ಆಯಿಲ್ ನ ನಾನು ತೆಗಿತೀನಿ। ಸಾಸಿವೆ ಒಗ್ಗರಣೆ ಹಾಕೋದಕ್ಕೆ ಎಷ್ಟು ಬೇಕೋ ಅಷ್ಟೇ ಎಣ್ಣೆ ಇಟ್ಟರೆ ಸಾಕು। ಜಾಸ್ತಿ ಇರೋ ಎಣ್ಣೆನ ತೆಗೆದು ಒಂದೇ ಒಂದು ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ। ಒಂದು ಸ್ವಲ್ಪ ಸಾಸಿವೆ, ಸಾಸಿವೆ ಚಿಟ್ಕುಟ್ಲಿ, ಸಾಸಿವೆ ಚಿಟ್ಕುಡ್ತಾ ಇದೆ। ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೀನಿ। ಇವಾಗ ಶಾಲೋ ಫ್ರೈ ಆಗಿರುವಂತ ಆಲೂಗಡ್ಡೆಗಳನ್ನ ಹಾಕೊಂಡು ಒಣಕೊಬ್ಬರಿ ಪೌಡರ್ನ ಹಾಕೋಬೇಕು। ಒಣಕೊಬ್ಬರಿ ಪುಡಿ ಹಾಕಿ ಒಂದೆರಡು ನಿಮಿಷ ಇದನ್ನ ಬಿಸಿ ಮಾಡಿದ್ರೆ ಬೇಬಿ ಆಲೂಗಡ್ಡೆ ಪಲ್ಯ ಮಧ್ಯಾಹ್ನದ ಊಟಕ್ಕೆ ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ಸೈಡ್ಸ್ ತರ ಮಧ್ಯಾಹ್ನದ ಊಟದಲ್ಲಿ ಸರ್ವ್ ಮಾಡಬಹುದು। ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ, ಡ್ರೈ ಪಲ್ಯ ಇದ್ದಂಗಿರುತ್ತೆ। ಇವಾಗ ಪಲ್ಯ ಆಗಿದೆ, ನೋಡಿದ್ರಲ್ವಾ ಅಟ್ರ್ಯಾಕ್ಟಿವ್ ಮತ್ತು ಟೇಸ್ಟಿಯಾಗಿರುವಂಥ ಬೇಬಿ ಆಲೂ ಪಲ್ಯ ಮಾಡೋದೆಂಗೆ ಅಂತ।
ನಿಮಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ರಿಂಗ್ ಮಾಡಿ. ಮತ್ತೊಂದು ರೆಸಿಪಿಯೊಂದಿಗೆ ಎಲ್ಲರನ್ನೂ ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.